ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ಸಿಂಪಲಾಗಿ ಬಾಳೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಾಳೆಕಾಯಿ ಪಲ್ಯ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ನೋಡಿ, ಇವತ್ತು ನಾನು ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಬಾಳೆಕಾಯಿದು ಈ ತುದಿ ಮತ್ತು ಈ ತುದಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನ ಎರಡು ಭಾಗ ಮಾಡಿಕೊಂಡು ಜಸ್ಟ್ ನೋಡಿ ಈ ರೀತಿ ತೆಗ್ದು ಲೈಟಾಗಿ ಇಷ್ಟು ಸಿಪ್ಪೆ ತೆಗಿಬೇಕಿಷ್ಟೆ. ನೋಡಿ, ಈಸಿಯಾಗಿ ಬರುತ್ತೆ ನೋಡಿ. ಈ ರೀತಿ ತುಂಬ ಮೇಲಿನ ಫುಲ್ಲು ಕಂಪ್ಲೀಟಾಗಿ ತೆಗಿಬಾರ್ದು, ಜಸ್ಟ್ ಈ ರೀತಿ ತಕ್ಕೊಂಡು ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ಕಂಪ್ಲೀಟಾಗಿ ತೆಗ್ದಾದ್ಮೇಲೆ ತುಂಬ ತೆಳುವಾಗಿ ಕಟ್ ಮಾಡಬಾರ್ದು ಬಾಳೆಕಾಯಿ ಪಲ್ಯಗೆ. ನೋಡಿ, ಒಂದಿಷ್ಟಾರ ಇರಬೇಕು ಈ ಸೈಜು. ಈ ಸೈಜಾಗೆ ಎಲ್ಲದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಬಾಳೆಕಾಯಿನ ನೋಡಿ ಈ ಸೈಜಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಒಂದು ಮೀಡಿಯಂ ಸೈಜ್ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಟೊಮೊಟೊ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ, ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ, ಇದ್ರಾಗ ಧನಿಯಾ ಪುಡಿನೂ ಮಿಕ್ಸ್ ಇದೆ, ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಂಗೆ ತೊಗೊಳ್ಳಿ. ಖಾರದ ಪುಡಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು ನಾಲ್ಕು ಬೆಳ್ಳುಳ್ಳಿನ ಈ ರೀತಿ ಕುಟ್ಟಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಬಾಂಡ್ಲಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಬಾಂಡ್ಲಿ ಬಿಸಿಯಾಗಿದ್ದು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದ್ದು ಸಾಸಿವೆ ಹಾಕ್ಕೊಳ್ಳೋಣ, ಜೀರಿಗೆ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಈ ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿ ಮತ್ತು ಕರಿಬೇವನ ಹಾಕ್ಕೊಳ್ತಿದ್ದೀನಿ. ನಾವು ಫಸ್ಟೇ ಬೆಳ್ಳುಳ್ಳಿ ಹಾಕಿದ್ವಿ ಅಂದರೆ ಅದು ತುಂಬ ಬ್ರೌನ್ ಕಲರ್ ಆಗುತ್ತೆ. ಈ ಪಲ್ಯಗೆ ತುಂಬ ಬ್ರೌನ್ ಕಲರ್ ಇರಬಾರ್ದು ಫ್ರೆಂಡ್ಸ್. ಸೊ ನಾನೀಗ ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿ ಮತ್ತು ಕರಿಬೇವನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಣ್ಣದಾಗಿ ಹೆಚ್ಚಿಟ್ಟಿರೋ ಟೊಮೊಟೊ ಹಾಕ್ಕೊಳ್ಳೋಣ. ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಈಗ ಟೊಮೊಟೊ ಫ್ರೈ ಆಗಿದೆ. ಈಗ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಗರಂ ಮಸಾಲ. ಗರಂ ಮಸಾಲ ಜಾಗದಲ್ಲಿ ಅಜ್ಜಿಕನ್ ಮಸಾಲ ಪೌಡ್ರ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಅದು ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದು ಈಗ ಬಾಳೆಕಾಯಿ ಹಾಕ್ಕೊಳ್ಳೋಣ. ಈಗ ಒಂದು ನಿಮಿಷ ನಾವು ಇದ್ರಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ನಿಮಿಷ ಚೆನ್ನಾಗಿ. ಈಗ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಜಸ್ಟ್ ಬಾಳೆಕಾಯಿ ಮುಳುಗೋಷ್ಟೇ ನೀರು ಹಾಕಿದ್ರೆ ಸಾಕು ಫ್ರೆಂಡ್ಸ್. ತುಂಬ ನೀರು ಹಾಕ್ಬಾರ್ದು, ನೀರು ಹಾಕಿದ್ರಿಂದ ಬಾಳೆಕಾಯಿ ತುಂಬ ಬೆಂದು ಮೆತ್ತಗಾಗತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೆಂಡ್ಸ್, ಈಗ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬಾಳೆಕಾಯಿ ಬೇಯೋಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ, ಒಂದು 10 ಮಿನಿಟ್ಸ್ ಕುಕ್ ಆದರೆ ಸಾಕು. ಈಗ ಮಧ್ಯದಲ್ಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ, ನಿಧಾನಕ್ಕೆ ತಿರ್ಸ್ಕೊಳ್ಳಿ. ನೀವು ಕೊತ್ತಂಬರಿ ಹಾಕೋದಿತ್ತಂದರೆ ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ಈಗ ಪ್ಲೇಟ್ ಮುಚ್ಚಿ ಇನ್ನೊಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಒಂದು 2 ನಿಮಿಷ ಆಗಿದೆ ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ನಿಧಾನಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಬಾಳೆಕಾಯಿ ಬೆಂದಿದೆ. ಈಗ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಬೇಕು. ನೋಡಿ ಫ್ರೆಂಡ್ಸ್, ತುಂಬ ಗ್ರೇವಿಯಾಗಿ ಮಾಡ್ಕೊಂಡಿಲ್ಲ. ನಿಮ್ಗೆ ಇನ್ನೊಂದು ಸ್ವಲ್ಪ ಗೊಜ್ಜಾಗಿ ಬೇಕಿತ್ತು ಅಂದರೆ ಒಂದು ಟೊಮೊಟೊ, ಒಂದು ಈರುಳ್ಳಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಸ್ಟೌ ಆಫ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಬಾಳೆಕಾಯಿ ಪಲ್ಯ ಈಗ ರೆಡಿ ಇದೆ. ನೋಡಿ, ಬೆಳ್ಳುಳ್ಳಿ ಈ ರೀತಿ ಹಾಗೆ ಇರಬೇಕು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ತುಂಬ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಈ ಪಲ್ಯ ರೈಸ್ ಸಾಂಬಾರ್ ಜೊತೆಗೆ, ತಿಳಿಸಾರ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಬೇಗ ಆಗುವಂಥ ಪಲ್ಯ ಇದು. ಈ ರೆಸಿಪಿನ ಖಂಡಿತ ನಿಮ್ಮನ್ನೇ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.